ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರುಗೆರೆ ಎಂಬಲ್ಲಿ ಓರ್ವ ವ್ಯಕ್ತಿಗೆ ಇದೀಗ ಶಿಕ್ಷೆ ಪ್ರಕಟವಾಗಿದೆ. ಆತ ಮಾಡಿದ್ದು ಅತ್ಯಾಚಾರ ಮತ್ತು ಕೊಲೆ. ಇನ್ನು ಈ ವ್ಯಕ್ತಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಜೈಲು ಪಾಲಾಗಿದ್ದ, ಹೀಗಾಗಿ ಇದೀಗ ಕೊನೆಗೂ ಆತನಿಗೆ ಶಿಕ್ಷೆ ಪ್ರಕಟವಾಗಿದ್ದು. ಈ ಬಗ್ಗೆ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಆತನಿಗೆ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ಸಿಗ್ತಾ ಇದೆ, ಇಷ್ಟು ಶಿಕ್ಷೆಗೆ ಗುರಿಯಾಗಿದ್ದಾನೆ ನೋಡೋಣ. ನಮ್ಮ ನ್ಯಾಯಾಲಯದಲ್ಲಿ ಹಾರುಗೆರೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವು ಪೋಕ್ಸೋ ಮತ್ತು ಐ ಪಿ ಸಿ ಕಲಮದಡಿಯಲ್ಲಿ 302 ಮತ್ತು ಪೋಕ್ಸೋ ಕಲಮು 405 ದಾಖಲಾಗಿದ್ದು, ಸದರಿ ಪ್ರಕರಣದಲ್ಲಿ ತನಿಖಾಧಿಕಾರಿಯಾದಂಥ ಸುರೇಶ್ ಪಿ ಸಿಂಗಿ ಇವರು ತನಿಖೆಯನ್ನು ಮಾಡಿ ದೋಷಾರೋಪಣ ಪಟ್ಟಿಯನ್ನು ಸದರಿ ನಮ್ಮ ಪೋಕ್ಸೋ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು. ಸಲ್ಲಿಸಿದ ನಂತರ ಆರೋಪಿಯ ಮೇಲೆ ಎಲ್ಲ ಸಾಕ್ಷ್ಯಾಧಾರಗಳು ಮತ್ತು ಕಾಗದ ಪತ್ರಗಳನ್ನು ನ್ಯಾಯಾಧೀಶರು ವಿಚಾರಣೆ ಮಾಡಿ ಒಟ್ಟು 52 ದಾಖಲೆಗಳು ಮತ್ತು 25 ಸಾಕ್ಷಿಗಳನ್ನು ನಾವು ಅಭಿಯೋಜನೆ ಪರವಾಗಿ ನಡೆಸಿ ಮತ್ತು 8 ಮುದ್ದೆ ಮಾಲೆಗಳ ಆಧಾರದ ಮೇಲಿಂದ ಆರೋಪಿಯಾದಂಥ ಉದ್ದಪ್ಪ ರಾಮಪ್ಪ ಗಾಣಿಗೇರ್ ವಯಸ್ಸು 32 ಕುರುಬದ ಗೂಡಿ ಹಾರುಗೇರಿ ತಾಲೂಕು ರಾಯಬಾಗ್ ಇವನ ಮೇಲೆ ಎಲ್ಲ ಮತ್ತು ಈ 3 ವರ್ಷ 10 ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಮೇಲೆ ಈ ಆರೋಪಿಯು ಅತ್ಯಾಚಾರ ಮಾಡಿ ಮತ್ತು ಕೊಲೆ ಮಾಡಿ, ಆ ಕೊಲೆ ಮಾಡಿದ ನಂತರ ಕಬ್ಬಿನ ಬೆಳೆಯಲ್ಲಿ ಹೋಗಿ ಅದು ತೆಗೆದು ಅಲ್ಲಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.